Hey guys, welcome back to the another episode of GTA 5. Okay guys, now return GTA 5 ಗೆ ಬರ್ತಾ ಇದ್ದೇವೆ. ಅಂಡ್ ಗೈಸ್, ಇವತ್ತು ನಾನು ಫ್ರಾಂಕ್ಲಿನ್ ಕ್ಯಾರೆಕ್ಟರ್ ಇದ್ದೇನೆ. ಇವತ್ತು ನಾವು ಮೈಕಲ್ನ ಹೇಗಾದರೂ ಕರ್ಕೊಂಡು ಬರಬೇಕು ಅಂತ ಪ್ಲಾನಿಂಗ್ ಅಲ್ಲಿದ್ದೇನೆ. ಓಕೆ, ನಾಳೆಗೆ ಸ್ವಲ್ಪ ಏನೇನು ಆಗ್ತಾ ಇದೆ ಬಿಡ್ಬಿಡಿ. ಓಕೆ ಗೈಸ್, ಇವತ್ತು ನಮ್ಮ ಜೊತೆ ಜಿಮ್ಮಿ ಕೂಡ ಇದ್ದಾನೆ. ಗೈಸ್, ಜಿಮ್ಮಿ ಹೊರಗಡೆ ಇದ್ದಾನೆ. ಆ್ಯಂಡ್ ಲಾಸ್ಟ್ ಎಪಿಸೋಡಲ್ಲಿ ನಾವು ಎಲ್ಲಿವರೆಗೆ ನಿಲ್ಲಿಸಿದ್ದು ಗೊತ್ತಾಯ್ತು. ಆ್ಯಕ್ಚುಲಿ ಅಲ್ಲಿ ಹೋಗಬೇಕು ಅಂತ ಪ್ಲಾನಿಂಗ್ ಇತ್ತು, ಬಟ್ ಕ್ರಿಸ್ಮಸ್ ಇದ್ದ ಟೈಮಿಂದ ನಮಗೆ ಹೋಗೋದಕ್ಕೆ ಆಗಿಲ್ಲ. ಆ್ಯಂಡ್ ನಮಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಿರಲ್ಲ ಎಲ್ಲಿದ್ದಾನೆ. ಅದರ ಬಗ್ಗೆ ನಮಗೆ ಲಸ್ಟರ್ ಕೂಡ ಒಂದು ಅಂದಾಜು ನೋಡ್ತಾ ಇದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಪೂರ್ತಿ ಡೀಟೇಲ್ಸ್ ಗೊತ್ತಿರಲಿಲ್ಲ ನಮಗೆ. ಓಕೆ, ಆ್ಯಂಡ್ ಇವತ್ತು ನಾವು ಡೈರೆಕ್ಟಾಗಿ ಹೋಗ್ತೇವೆ. ಇವತ್ತು ನಮಗೆ ಎಲ್ಲಿದೆ ಅಂತ ಗೊತ್ತಾಗಿದೆ, ಅದು ಪೆಲೋಟೋಬೆ ಹತ್ರ. ಪೆಲೋಟೋಬೆ ಹತ್ರ ಓಲ್ಡ್ ಬ್ಲಂಗ್ಲೋ ಮೇ ಬಿ ಬ್ಲಂಗ್ಲೋ ಅಲ್ಲ, ಇದು ಹಳೆ ಫ್ಯಾಕ್ಟ್ರಿ ಇರುತ್ತಲ್ಲ ಅಲ್ಲಿ ಇರ್ತಾನೆ. ಓಕೆ, ಬ್ಲಂಗ್ಲೋ ಅಂತ ಹೇಳ್ತಾನೆ. ಓಕೆ, ಫ್ಯಾಕ್ಟ್ರಿ ಇರುತ್ತಲ್ಲ ಹಳೆ ಫ್ಯಾಕ್ಟ್ರಿ ಅಲ್ಲಿ ಇರ್ತಾನೆ, ಅದು ಎಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ನಾವು ಹೋದ ಮೇಲೆ. ಗೈಸ್, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಂದರೆ ಫಸ್ಟ್ ನೀವು ಅದನ್ನು ಕೆಂಪು ಬಟನ್ನ ಒತ್ತಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಡಿ, ಆ್ಯಂಡ್ ಮಾಡಿ ಜೊತೆಗೆ ನಿಮಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಗೈಸ್, ಜಿಮ್ಮಿ ಇದ್ದಾನೆ ನೋಡ್ತಾ ಇದ್ದಾರೆ. ಗೈಸ್, ಜಿಮ್ಮಿನ ಕರ್ಕೊಂಡು ಇವತ್ತು ಬಂದಿದ್ದಾನೆ. ಜಿಮ್ಮಿ ಬರ್ತಾನೆ. ಜಿಮ್ಮಿಗೆ ಒಬ್ಬನಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಜಾಸ್ತಿ, ಅವನಿಗೆ ಈ ಫೀಲ್ಡಲ್ಲೆಲ್ಲ ಜಾಸ್ತಿ ಇಲ್ಲ, ಬಟ್ ಕಲಿಯೋದಕ್ಕಂತ ಬರ್ತಾನೆ. ಕಲಿಯೋದಕ್ಕಂತ ಬೇಕಾಗುತ್ತೆ, ಆ್ಯಂಡ್ ಮುಂದೆ ಎಲ್ಲ ಮಾಡಬೇಕು ಅಂತಾರೆ ಬೇಕಾಗುತ್ತೆ. ಗೈಸ್, ಓಕೆ, ಜಿಮ್ಮಿ ಬಂದಿದೆ. ನಮ್ಮ ಗಾಡಿ ಇಲ್ಲೋ ತಂದು ಆಚೆ ಇಟ್ಟಿದ್ದೇವೆ. ಆ್ಯಂಡ್ ನಾವು ಇವತ್ತು ಯಾವುದೋ ಒಂದು ಗಾಡಿಯಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೇನೆ, ಬಟ್ ಇಲ್ಲಿರುವ ಗಾಡಿಗಳು ಯಾವುದು ಬೇಡ. ಇದು ನಮಗೆ ಒಂಥರ ಶೋಕೇಸಲ್ಲಿ ಇಟ್ಟಾಗೆ, ಬೇಕಾದ ಇಂಪಾರ್ಟೆಂಟ್ ಟೈಮಲ್ಲಿ ಮಾತ್ರ ಇಂಥ ಸಿಚುವೇಷನೆಲ್ಲ ಬೇಡ. ಅದಕ್ಕೋಸ್ಕರನೇ ಸಪ್ರೇಟಾಗಿ ನಮ್ಮ ಹತ್ರ ಗಾಡಿ ಇದೆ, ಅದು ಯಾವುದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಹೋಗೋಣ ಜಿಮ್ಮಿ. ಹೋಗೋಣಪ್ಪ, ಎಂತ ನಿಮಗೆ ತಾಕತ್ತು ಉಂಟಲ್ಲ ಇವತ್ತು. ಓಕೆ, ರೈಟ್ ಹೋಗೋಣ ಗೈಸ್. ಆ್ಯಂಡ್ ಜಿಮ್ಮಿ ರೈಟ್ ಅಂತ ಹೇಳಿದ, ಹೋಗುವ ಅಂತೇಳಿ. ಓಕೆ, ಆ್ಯಂಡ್ ಗೈಸ್ ನೋಡ್ತಾ ಇದ್ದೀರಾ ನಮ್ಮ ಗಾಡಿ ನೋಡ್ತಾ ಇದ್ದೀರಾ, ನಿಮ್ಗೆ ಕಾಣ್ತಾ ಇದೆ ಅನ್ಸುತ್ತಲ್ಲ. ಓಕೆ, ಗಾಡಿ ನೋಡ್ತಾ ಇದ್ದೀರಾ, ಟೊಯೋಟಾ ಫೋರ್ಚುನರ್. ಗೊತ್ತಾಯ್ತಲ್ಲ ನಿಮಗೆ ಗಾಡಿ ಯಾವುದು ಅಂತೇಳಿ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಬೇಕು ಅಂತಿಲ್ಲ. ಓಕೆ, ಇವತ್ತು ಈ ಗಾಡಿನ ಯಾಕೆ ತೊಗೊಂಡು ಬಂದಿದೆ ಅಂತ ಹೇಳಿದರೆ, ಪೊಲೀಸ್ರೇನು ಓಡಾಡಿಸ್ಕೊಂಡು ಬಂದರೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಇದೇ ಗಾಡಿನ ನಾನು ತೊಗೊಂಡು ಬಂದಿದ್ದೆ ಇವತ್ತು. ಆ್ಯಂಡ್ ಇದೇ ರೀತಿ ಹೊಸ ಹೊಸ ಗಾಡಿಗಳು ಬರ್ತಾ ಇರುತ್ತೆ ಗೈಸ್. ಇದು ಟೆಂಪ್ರರಿ ಗಾಡಿ ಅಂತ ಹೇಳ್ತಾರೆ, ಅದೇ ರೀತಿ ಸುಮ್ಮನೆ ಇವತ್ತಿರುತ್ತೆ ನಾಳೆ ಇರಲ್ಲ, ಆ ರೀತಿ ಇದು ಪರ್ಮನೆಂಟ್ ಕದ್ಕೊಂಡು ಬಂದಿರೋಂಥ ಸ್ಟೀಲಿಂಗ್ ಮಾಡಿಕೊಂಡು ಆ ಥರದೆಲ್ಲ ಮಾಡ್ಕೊಂಡು ಬಂದಿರುವಂತಲ್ಲ. ಓಕೆ ಗೈಸ್, ನಮಗೆ ಈಗ ಮೈಕಲ್ ಯಾವ ಪರಿಸ್ಥಿತಿಯಲ್ಲಿ ಅಂತ ಗೊತ್ತಿಲ್ಲ ನನಗೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಮೈಕಲ್ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ, ಏನು ಮಾಡ್ತಾಯಿದ್ದಾನೆ, ಅವನಿಗೆ ಹೊಡೆದಿದ್ದಾರ ಹಾಗೆ ಹಿಂಗೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಗೊತ್ತಿರೋ ಮಾಹಿತಿ ಪ್ರಕಾರ ಮೈಕಲ್ಗೆ ಸರಿಯಾಗಿ ಹೊಡೆದಿದ್ದಾರಂತೆ. ಆ್ಯಂಡ್ ಎಷ್ಟು ಹೊಡೆದಿದ್ದಾರೆ ಏನು ಕತೆ ಅಂತ ನಾನು ಗೊತ್ತಾಗ್ತಾ ಇಲ್ಲ ಗೈಸ್, ನಾವಲ್ಲಿ ಹೋದ್ಮೇಲೇ ಗೊತ್ತಾಗಬೇಕು. ಆ್ಯಂಡ್ ನೋಡೋಣ, ಫಸ್ಟ್ ನಮಗೊಂದು ಡ್ರೆಸ್ ಬೇಕು, ಸಾರಿ ಡ್ರೆಸ್ ಅಲ್ಲ, ಬುಲೆಟ್ ಬೇಕು. ಓಕೆ, ಬುಲೆಟ್ ವಿಷೆ ಬುಲೆಟ್ ಅನ್ಸುತ್ತೆ, ಗನ್ ಬುಲೆಟ್ ಎರಡು ಬೇಕು. ಓಕೆ, ಈ ಎರಡನ್ನು ತಗೊಂಡು ನಾವು ಡೈರೆಕ್ಟಾಗಿ ಇಲ್ಲಿಂದ ಹೊರಡೋಣ. ಜಿಮ್ಮಿಗೂ ಬೇಕು ಆ್ಯಂಡ್ ಮೈಕಲ್ಲೂ ಬೇಕು. ಓಕೆ, ಅದಕ್ಕೋಸ್ಕರ ಆ್ಯಕ್ಚುಲಿ ನಿಲ್ಲಿಸಿದ್ದೆ ನಾನು. ಓಕೆ ಗೈಸ್, ಜಿಮ್ಮಿಗೆ ಬುಲೆಟ್ ಗನ್ ಅಯ್ಯೋ ಶಟ್ ಒಟ್ರಶ್ ಆಗ್ತಾ ಉಂಟು, ಏನೋ ತಗೊಂಡು ಆಯಿತು. ಗೈಸ್, ನಾವು ಡೈರೆಕ್ಟಾಗಿ ಇಲ್ಲಿಂದ ಹೊರಡ್ತಾ ಇದ್ದೇವೆ. ನಮಗೆ ಇನ್ನು ಪೆಲೆಟೆ ಬೇಗೆ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗುತ್ತೆ. ಪೆಲೆಟೋ ಬೇಗೆ ನಮಗೆ ಹೋದ್ಮೇಲೆ ನಮ್ಮ ಲಷ್ಟರಿಗೆ ಕಾಲ್ ಮಾಡೋಣ, ಯಾಕಂತೇಳಿದರೆ ಲಷ್ಟರಿಗೆ ಗೊತ್ತಿರುತ್ತೆ ಅಲ್ಲಿ ಆ್ಯಕ್ಚುಲಿ ಏನು ಕರೆಕ್ಟ್ ಇದೆ ಮಾಹಿತಿ ಅಂತ ಲಷ್ಟರಿಗೆ ಗೊತ್ತಿರುತ್ತೆ ಗೈಸ್. ಓಕೆ, ಲಷ್ಟರ್ ಎಲ್ಲ ನಮಗೆ ಹೇಳಿದ್ದಾನೆ, ಆದರೂ ನಾವು ಅಲ್ಲಿ ಹೋದ್ಮೇಲೆ ರೀಚ್ ಮೇಲೆ ಕಾಲ್ ಮಾಡೋಣ. ಆ್ಯಂಡ್ ಲಷ್ಟರ್ ಹೇಳಿರೋ ಪ್ರಕಾರ ಮೈಕಲ್ಗೆ ಸರಿಯಾಗಿ ಹೊಡೆದಿದ್ದಾರಂತೆ. ಯಾವ ರೀತಿ ಹೊಡೆದಿರ್ಬೋದು ಅಂತ ನನಗೆ ಒಂದು ಇಮ್ಯಾಜಿನ್ ಇಲ್ಲ. ಆ್ಯಕ್ಚುಲಿ ಅವನಿಗೆ ಏನೂ ಕೂಡ್ತಾ ಇಲ್ಲ ಅಂತೆ, ಅಂದರೆ ಏನೂ ಬಲ ಇಲ್ಲ ಅಂತ ಹೇಳ್ತಾರೆ, ಆ ರೀತಿ ಫುಲ್ಲು ಹೊಡೆದು ಬಿಟ್ಟು ಅಲ್ಲಿ ಹೋಗಿ ಹಾಕಿದ್ದಾರೆ. ಅಲ್ಲಿ ಅಂಡರ್ ವಾಟರ್ ಮಾಫಿಯಾ ಇವತ್ತು ಇಲ್ಲ, ನಮ್ಮ ಕಿಡ್ನ್ಯಾಪ್ ಮಾಡಿರೋದು ಅಂಡರ್ ವಾಟರ್ ಮಾಫಿಯಾ, ಬಟ್ ಅಲ್ಲಿ ಅಂಡರ್ ವಾಟರ್ ಮಾಫಿಯಾ ಇಲ್ಲ, ಅಂಡರ್ ವಾಟರ್ ಮಾಫಿಯಾ ಬೇರೆ ಕಡೆ ಹೋಗಿದ್ದಾನೆ ಗೈಸ್. ಅವನು ಯಾವುದೋ ಬಿಸ್ನೆಸ್ಗೋಸ್ಕರ ಬೇರೆ ಇದು ಸಿಟಿಗೆ ಹೋಗಿದ್ದಾನೆ, ಸಿಟಿ ಅಂತ ಹೇಳಿ ಬೇರೆ ಒಂದು ಹಳ್ಳಿಗೆ ಹೋಗಿದ್ದಾನಂತೆ, ಬಟ್ ಇಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದ ಇವತ್ತು ಪರ್ಫೆಕ್ಟ್ ಪ್ಲೇಸ್, ಅವನಿದ್ರೆ ಅವನ ಜೊತೆ ಸೆಕ್ಯೂರಿಟಿ ಇರ್ತಾರೆ, ಗನ್ಗಳಿರ್ತಾರೆ, ಫೈಟ್ ಗಿಟ್ ತುಂಬಾ ಆಗುತ್ತೆ. ಆ್ಯಂಡ್ ಅವನಂತೂ ಸಾಯಲ್ಲ, ಅವನು ಸಖತ್ ಪವರು, ಸಖತ್ ಪವರ್ಫುಲ್ ವ್ಯಕ್ತಿ, ಆ್ಯಂಡ್ ಕತ್ತರ್ನಾಗ ಬೇರೆ. ಅದಕ್ಕೋಸ್ಕರ ಗೈಸ್, ಅಂಡರ್ ವಾಟರ್ ಮಾಫಿ ಇಲ್ಲ, ಇದೇ ಪರ್ಫೆಕ್ಟ್ ಟೈಮ್, ಇದೇ ನಮಗೆ ಬೇಕಾಗಿರುವಂಥ ಬೆಸ್ಟ್ ಟೈಮ್ ಅಂತೇಳಿ ನಾವು ಇವತ್ತು ಹೊರಡ್ತಾ ಇದ್ದೇವೆ, ಅದು ಬೆಳಿಗ್ಗೆ ಸುಮಾರು 10 ಗಂಟೆ ಆಗಿರ್ಬೋದು. ಓಕೆ ಗೈಸ್, ನಮಗೆ ಈ ಗಾಡಿ ನೋಡಿದ್ರೆಲ್ಲ ಸಖತ್ತಾಗಿ ಓಡುತ್ತೆ, ಇದು ಪೊಲೀಸ್ ಕೇಳಿಸಿ ಅನ್ನೋದು ಬಂದರೆ ನಮಗೆ ಎಸ್ಕೇಪ್ ಆಗೋದಕ್ಕೆ ಬೇಕಾಗುತ್ತೆ ಗೈಸ್. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಗಾಡಿನ ತಗೊಂಡು ಬಂದೆ. ಓಕೆ ಗೈಸ್, ನೋಡ್ತಾ ಇದ್ದೀರಾ ಪೆಲೋಟೋ ಬೇ ಹತ್ತಿರ ಬಂದಾಯಿತು ನಾನು. ಪೆಲೋಟೋ ಬೇ ಹತ್ತಿರ ಇಲ್ಲೇ ಸುತ್ತಮುತ್ತ ಎಲ್ಲೋ ಒಂದು ಪಾಳು ಬಿಲ್ಡಿಂಗ್ ಅಂತ ಹೇಳ್ತಾರಲ್ಲ, ಅದೇ ಹಳೆ ಫ್ಯಾಕ್ಟ್ರಿ. ಹಳೆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ನಡೀತಾ ಇದೆ ಅಂತೆ, ಬಟ್ ನಿಮ್ಗೆ ಗೊತ್ತಿರುತ್ತೆ ಪೆಲೋಟೋ ಬೇ ಅಂದರೆ ಒಳ್ಳೆ ಫ್ಯಾಕ್ಟ್ರಿ ಇದೆ, ಅದು ಕೋಳಿ ಇದು ಇದು ಮಾಡೋದ್ರಲ್ಲ ಅದೇ ಫ್ಯಾಕ್ಟ್ರಿ ಇರುತ್ತೆ ಗೈಸ್. ಅದೇ ಫ್ಯಾಕ್ಟ್ರಿಯಲ್ಲಿ ಇಟ್ಟಿದ್ದಾರೆ ಅಂತೇಳಿ ನಮಗೆ ಲಸ್ಟರ್ ಮಾಹಿತಿ ಕೊಟ್ಟಿದ್ದಾನೆ. ಆ ಫ್ಯಾಕ್ಟ್ರಿ ನಿಮ್ಗೆ ಗೊತ್ತಿರುತ್ತೆ, ಆ ಫ್ಯಾಕ್ಟ್ರಿಗೆ ಹೋಗಿದ್ವಿ ನಾವು ತುಂಬ ಟೈಮ್ನ ಮುಂಚೆ, ತುಂಬ ಟೈಮ್ನ ಹಿಂದೆ ಆ್ಯಕ್ಚುಲಿ ಹೋಗಿದ್ವಿ ಗೈಸ್. ನಾನು ಆ್ಯಕ್ಚುಲಿ ಈಗ ಆಲ್ರೆಡಿ ರೀಚ್ ಆಯಿತು, ಈಗ ಡೈರೆಕ್ಟಾಗಿ ಒಂದು ಸಲ ಲಷ್ಟರ್ಗೆ ಫೋನ್ ಮಾಡೋಣ. ಫೋನ್ ಮಾಡಿ ಕನ್ಫರ್ಮ್ ಮಾಡಬೇಕು ಆ್ಯಕ್ಚುಲಿ ಪರ್ಫೆಕ್ಟ್ ಇದು ಪ್ಲೇಸ್ ಪರ್ಫೆಕ್ಟಾ, ಕರೆಕ್ಟ್ ಸಾರಿ ಪ್ಲೇಸ್ ಅಲ್ಲಿ ಇದು ಕರೆಕ್ಟಾ, ಇಲ್ಲಿದ್ದಾನೆ ಇಲ್ಲ ಅಂತ ಕರೆಕ್ಟಾಗಿ ಸ್ವಲ್ಪ ಕೇಳ್ಕೊಳ್ಬೇಕು ಕರೆಕ್ಟಾಗಿ, ಯಾಕಂದರೆ ಬಂದು ಮತ್ತೆ ಡೈರೆಕ್ಟ್ ಅಟ್ಯಾಕ್ ಮಾಡುವಾಗಿಲ್ಲ. ಆ್ಯಂಡ್ ನಮಗೆ ಟೈಮ್ ಎಲ್ಲ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಗೈಸ್ ಓಕೆ ನಾವು ಲಷ್ಟರ್ಗೆ ಫೋನ್ ಮಾಡಬೇಕು. ಆ್ಯಂಡ್ ಲಷ್ಟರ್ ನಂಬರ್ ಇಲ್ಲಿದೆ,
ಸಿಗ್ತಾ ಇಲ್ಲ. ಓಕೆ ಗೈಸ್, ಲಸ್ಟರ್ಗೆ ಫೋನ್ ಮಾಡ್ತಾ ಇದ್ದಾನೆ, ಏನು ಹೇಳ್ತಾನೆ ನೋಡೋಣ. ಓಕೆ ಗೈಸ್, ಲಸ್ಟರ್ಗೆ ಫೋನ್ ಮಾಡಿ ಆಯಿತು. ಆ್ಯಂಡ್ ಲಸ್ಟರ್ ಹೇಳ್ತಾ ಇದ್ದಾನೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು 10-15 ಮಿನಿಟ್ಸ್ ಬಿಟ್ಟು ನೀವು ಹೋಗ್ಬೋದು. ಆ್ಯಂಡ್ ಅಲ್ಲಿ ಈ ಟೈಮಲ್ಲಿ ಲಂಚ್ಗೆ ಹೋಗಿರ್ತಾರೆ ಅಂತ ಹೇಳ್ತಾನೆ. ಅಂದರೆ ಸುಮಾರು ಈಗ 12 ಗಂಟೆ ಆಗ್ತಾ ಇದೆ, 12 ಗಂಟೆ ಕಳೆದಿದೆ ಗೈಸ್. ಓಕೆ, ಲಂಚಿಗೆ ಹೋಗ್ತಾನಂತ ಹೇಳಿದ್ದಾನೆ. ಲಂಚಿಗೆ ಹೋದ ಟೈಮಲ್ಲಿ ನೀನು ಅಲ್ಲಿ ಹೋಗ್ಬೋದು ಅಂತ ಹೇಳಿದ್ದಾನೆ ಗೈಸ್. ಓಕೆ, ಆ್ಯಂಡ್ ಹೊರಗಡೆ ಅಂದರೆ ಹೊರಗಡೆ ಈ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಹೊರಗೆ ಹೋಗ್ತಾರಂತ ಲಂಚ್ ಟೈಮಲ್ಲಿ, ಆ ಟೈಮಲ್ಲಿ ನೀವು ಹೋಗ್ಬೋದು ಅಂತ ಹೇಳಿದ್ದಾನೆ ಗೈಸ್. ಇಲ್ಲಿ ಏನೋ ಒಂಥರ ಕೆಲಸ ಮಾಡ್ತಾ ಇರ್ತಾರೆ, ಏನು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೆ ಕೆಲಸ ಫಿನಿಷ್ ಆಗಿರೋಂಥ ನಾನಂತೂ ನೋಡಿಲ್ಲ ಗೈಸ್. ಏನು ಮಾಡ್ತಾರಂತ ನನಗೆ ಗೊತ್ತಾಗ್ತಾಯಿಲ್ಲ, ಏನೋ ಮಾಡ್ತಾ ಇರ್ತಾರೆ ಮಾತ್ರ. ಇರಲಿ, ತೊಂದರೆ ಇಲ್ಲ ಗೈಸ್. ಆ್ಯಂಡ್ ಗೊತ್ತಾಯ್ತಲ್ಲ ನಿಮಗೆ, ಲೊಕೇಶನ್ ಎಲ್ಲಿಂದ ಗೊತ್ತಾಯಿತು, ನನಗಂತೂ ಗೊತ್ತಾಯಿತು ಗೈಸ್. ಓಕೆ, ಕೋಕಾ ಕೋಲಾ, ಫೆಡ್ ಎಕ್ಸ್, ಏನು ಗಾಡಿಗಳು ಗುರು, ಇತ್ತೀಚೆ ಭಯಂಕರ ಹೊಸ ಗಾಡಿಗಳೇ ಹೋಗ್ತಾಯಿದೆ. ಕೋಕಾ ಕೋಲಾ, ಪೆಪ್ಸಿ, ಫೆಡ್ ಎಕ್ಸ್ ಆ್ಯಂಡ್ ಏನು ಸ್ಪ್ರೈಟ್, ಇಂಥದ್ದೇ ಗಾಡಿಗಳು ಹೋಗ್ತಾ ಇರುತ್ತೆ. ಬರೀ ಫುಲ್ಲು ಅಪ್ಡೇಟ್ ಆಗಿದೆ ಲಾಸ್ ಆ್ಯಂಟೋಸ್ ಇತ್ತೀಚೆಗೆ. ಇಂಥದ್ದೇ ನಮ್ಮ ಲೋಕಲ್ ರಿಯಲ್ ಲೈಫಲ್ಲಿ ಯಾವುದೇ ಇರುತ್ತೆ ಅದೇ ಗಾಡಿಗಳು ಓಡಾಡ್ತವೆ. ಏನಿಲ್ಲ ಸುಮ್ಮನೆ. ಓ ಗೈಸ್, ನೋಡ್ತಾ ಇದ್ದೀರಾ ನಮ್ಮ ತರಣೆ ಒಂದು ಗಾಡಿ ಇದೆ ನೋಡಿ. ಇರಲಿ, ತೊಂದರೆ ಇಲ್ಲ. ಓಕೆ, ಆ್ಯಂಡ್ ಹತ್ತಿರ ಬಂದಾಯಿತು, ನಿಮಗೆ ಜಾಗ ಯಾವುದಂತ ಗೊತ್ತಾಯ್ತಲ್ವಾ. ಆ್ಯಂಡ್ ನಮಗೆ ಮಾಸ್ಕ್ ಹಾಕ್ಕೊಳ್ಬೇಕು ಫಸ್ಟ್. ಆ್ಯಂಡ್ ನಮಗೆ ಇನ್ನೊಂದು ವಿಷಯ ಅಂದರೆ ಜಿಮ್ಮಿಗೆ ಒಂದು ಗನ್ ಕೊಡಬೇಕು. ಜಿಮ್ಮಿಗೆ ಮಾಸ್ಕ್ ಇಸ್ಕಿದ್ದು ಯಾವುದಿಲ್ಲ, ಆರ್ಮರ್ ಹಾಕಿದರೆ ಸಾಕು ಅನಿಸುತ್ತೆ. ಜಿಮ್ಮಿಗೆ ಆರ್ಮರ್ ಹಾಕಿದರೆ ಅವನಿಗೆ ಕರೆಕ್ಟ್ ಆಗುತ್ತೆ ಗೈಸ್. ಓಕೆ ಓಕೆ, ಜಿಮ್ಮಿಗೆ ಗನ್ ಕೊಟ್ಟಾಯಿತು, ಆರ್ಮರ್ ಕೂಡ ಹಾಕಿ ಆಯಿತು, ನಾವು ಕೂಡ ಮಾಸ್ಕ್ ಹಾಕಿ ಆಯಿತು. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಾಗ್ಬಾರ್ದು, ಇಬ್ಬರದ್ದು ಆರ್ಮರ್ ಎಲ್ಲ ಇದೆ. ಆ್ಯಂಡ್ ತೊಂದರೆ ಇಲ್ಲ ಗೈಸ್, ನಾವು ಡೈರೆಕ್ಟಾಗಿ ಇನ್ನು ಹೊರಡ್ಬೋದು. ಈ ಗಾಡಿ ಹಿಂದೆ ಯಾಕೋ ರನ್ನಲ್ಲಿರುತ್ತೆ, ಯಾಕಂತ ಗೊತ್ತಿಲ್ಲ. ಅವಾಗ ನಾನು ತೆಗಿಬೇಕು ಗೈಸ್, ಇದು ಯಾಕೋ ರನ್ನಲ್ಲಿರುತ್ತೆ ಸುಮ್ಮನೆ. ಓಕೆ, ಆಫ್ ಮಾಡಾಯಿತು. ಅದು ನಾವು ಆ್ಯಕ್ಚುಲಿ ಇಳಿದು ಹೋಗಿರುತ್ತವೆ, ಬಟ್ ಸುಮ್ಮನೆ ಆಫಲ್ಲಿರುತ್ತೆ, ಸ್ವಿಂಗ್ ವಿಂಗ್ 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 ಸೌಂಡ್ ಮಾಡ್ತಾಯಿರುತ್ತೆ. ಓಕೆ, ಜಿಮ್ಮಿ ಮತ್ತು ನಾವು ಇಬ್ಬರು ಹೋಗ್ತಾ ಇದ್ದೇವೆ. ಮೈಕಲ್ ಅಸ್ವಸ್ಥನಾಗಿದ್ದಾನೆ ಅಂತ ಗೊತ್ತಾಗಿದೆ. ಓಕೆ, ಹೊರಗಡೆ ನೋಡಿಕೊಂಡ್ರೆ ನನ್ನ ಪ್ರಕಾರ ಗೈಸ್, ಆ್ಯಂಡ್ ಅವರೆಲ್ಲ ಹೊರಗಡೆ ಇದ್ದಾರೆ ನೋಡೋಣ. ಒಂದ್ಸಾರಿ ಲಸ್ಟರ್ಗೆ ಫೋನ್ ಮಾಡೋಣ, ಫೋನ್ ಮಾಡಿ ಕನ್ಫರ್ಮ್ ಮಾಡಬೇಕು ಗೈಸ್. ಓಕೆ, ಲಸ್ಟರ್ಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿದರೆ ಗೊತ್ತಾಗುತ್ತೆ. ಓಕೆ, ಪರ್ಫೆಕ್ಟಾ, ಏನು ಕತೆ. ಓಕೆ ಗೈಸ್, ಲಸ್ಟರ್ಗೆ ಫೋನ್ ಮಾಡಿತ್ತು. ಲಸ್ಟರ್ ಈಗ ಬೆಸ್ಟ್ ಟೈಮ್ ಅಂತೆ ಹೋಗ್ಬೋದಂತೆ. ಆ್ಯಂಡ್ ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಿದ್ರೆ. ಆ್ಯಂಡ್ ನೋಡೋಣ, ಫಸ್ಟ್ ಇಲ್ಲಿ ಕೆಲಸ ಮಾಡೋರು ಇದ್ದೇ ಇರ್ತಾರೆ ಗೈಸ್. ಅವರನ್ನು ಫಸ್ಟ್ ಏನಾದರೂ ಒಬ್ಬರನ್ನ ಸಾಯಿಸಬೇಕು, ಉಳಿದವರು ಓಡ್ತಾರೆ, ಇಲ್ಲಾಂದರೆ ಓಡಲ್ಲ ಅವರು. ಅವರು ಸುಮ್ಮನೆ ಫೈಟ್ ಗೇಟ್ ನಮ್ಮ ಹತ್ರನ ಮಾಡೋದಕ್ಕೆ ಬರ್ತಾರೆ, ಅದಕ್ಕೋಸ್ಕರ ಒಬ್ಬರನ್ನ ಓಡಿಸ್ಬೇಕು, ಒಬ್ಬರನ್ನ ಸಾಯಿಸಿದರೆ ಓಡಿಸ್ತಾರೆ. ಆ್ಯಂಡ್ ಜೊತೆಗೆ ಪೊಲೀಸ್ ಅಲರ್ಟ್ ಆಗಿ ಆಗುತ್ತೆ ಗೆಸ್, ಅದು ಏನು ಮಾಡೋಕ್ಕಾಗಲ್ಲ. ಪೊಲೀಸರನ್ನು ಎದುರಿಸಲೇಬೇಕು, ಬಂದಾದಮೇಲೆ ಎದುರಿಸಲೇಬೇಕು. ಓಕೆ, ಎಲ್ಲ ಓಡಿದರು. ಆ್ಯಂಡ್ ನಾವು ಮಾತ್ರ ಬೇಗ ಓಡಬೇಕು. ಬಟ್ ನೋಡಿಕೊಂಡ್ರೆ ಅಲರ್ಟ್ ಆಗಿಲ್ಲ ಪೊಲೀಸ್ ಇದುವರೆಗೂ, ನನಗಂತೂ ಗೊತ್ತಿಲ್ಲ. ಓಕೆ, ಅಲರ್ಟ್ ಆಯಿತು ಗೆಸ್, ಅಲರ್ಟ್ ಆಯಿತು. ಬೇಗ ಬಾ ಮಾರೆ ಸಂತೆ, ಇನ್ನು ಎಂಥ ಕರ್ಮ ಈ ರೀತಿ ಮಾಡಿದ್ರಲ್ಲಿ. ಶೂಟ್ ಕಿಟ್ ಯಾರು ಮಾಡ್ತಾರೆ ಮತ್ತೆ ಅಲ್ಲಿ? ಇನ್ನು ಎಷ್ಟು ಸ್ಲೋ ಗೈಸ್, ನೋಡ್ತಾ ಇದ್ದಾರೆ ಇಷ್ಟು ಸ್ಲೋ ಬಂದರೆ ಹೇಗೆ ಕತೆ ಹೇಗೆ. ಓಕೆ, ಬಂದ ಅಂದ್ರಲ್ಲ. ಓಕೆ, ಓ ಮೈ ಗಾಡ್, ಈಗ ಜಾಗನ ನೋಡಿದ್ರೆ ಗೈಸ್, ನನಗೂ ಗೊತ್ತಾಗ್ತಾ ಇಲ್ಲ ಈ ಜಾಗನ ನೋಡಿದ್ರಾ. ಓಹೋ ಹೋ 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 ಹೋ, ಭಯಂಕರ ಇದೆ ಗೈಸ್. ಇಲ್ಲಿ ಯಾರು ಎಲ್ಲಿ ಹಾಕಿರ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರು ಇಲ್ವ ಅನಿಸುತ್ತೆ ಅಲ್ವಾ, ಸೆಕ್ಯೂರಿಟಿ ಕಿಕ್ಯೂರಿಟಿ ಏನು ಇಲ್ವ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಯಾರು ಇದ್ದಾರೆ ಏನು ಅಂತೇಳಿ. ಏನೋ ಕೋಳಿಗಲ್ಲದೆ, ಅದೇ ಲಾಸ್ಟ್ ಟೈಮ್ ಇತ್ತಲ್ಲ ನಾವು ಸರ್. ಓ ಮೈ ಗಾಡ್, ಓ ಗೋಲ್ಡ್ ನರ್ವಂಟೆ, ಬಂದ. ಓಹೋ, ಶೆಟ್, ಇಬ್ಬರು ಸಿಕ್ಕಿರು, ಮೂರು ಜನ. ಓಹೋ ಓಹೋ ಗೈಸ್ ಗೈಸ್, ಏ ಜಿಮ್ಮಿ ಹೊಡಿ ಮಾರ್ರೆ, ಓ ಹೊಡಿ ಮಾರ್ರೆ, ನೀನು ಎಂಥ ಕರ್ಮಕ್ಕೆ ಬಂದಿದ್ದು, ಹೊಡಿ ಮಾರ್ರೆ ಸಂತೆ. ಅಲ್ಲಿ ಹೊಡಿತಾ ಇದ್ದಾರೆ ಗೈಸ್, ಅವ್ನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಓಹೋ ಮೈ ಗಾಡ್ ಮೈ ಗಾಡ್, ಓ ಶೆಟ್, ಒಬ್ಬ ಇದ್ದಾನೆ. ಓಕೆ, ಒಬ್ಬ ಇದ್ದಾನೆ, ಮೇ ಬಿ 4 ಜನ ಅನಿಸುತ್ತೆ, ಯಾರು ಬರೋದು ಕಾಣೋಲ್ಲ. ಓಕೆ, ಪೊಲೀಸ್ ಬಂತು ಗೈಸ್, ಪೊಲೀಸ್ ಬಂತು, ಮೇ ಬಿ ಪೊಲೀಸ್ ಬಂತು, ನೋಡಿಕೊಟ್ರೆ ಪೊಲೀಸ್ ಬಂತು. ಜಿಮ್ಮಿ ಹೊಡಿತಾ ಇದ್ದಾನೆ ಗೈಸ್, ಜಿಮ್ಮಿ ಹೊಡಿತಾ ಇದ್ದಾನೆ, ಈಗ ಹೊಡಿತಾ ಇದ್ದಾನೆ, ಯಾಕಂದರೆ ಅವನ ಬುಡಕ್ಕೆ ಬಂತು, ಅದಕ್ಕೆ ಹೊಡಿತಾ ಇದ್ದಾನೆ. ಯಾಕೆಂದ್ರೆ ನೋಡ್ತಾ ಇದ್ರ ಅಲ್ಲಿ ಸುಮ್ಮನೆ ಕೂತ್ಕೊಂಡು ನಿಂತ್ಕೊಟ್ರೆ ಮತ್ತೆ ಇನ್ನೇನಾಗುತ್ತೆ, ಪೊಲೀಸ್ ಬಂದು ಹೊಡಿಯಲ್ವಾ. ಓಕೆ, ಜಿಮ್ಮಿ ಕೂಡ ನೋಡ್ತಾನೆ, ಜಿಮ್ಮಿ ಕವರ್ ಮಾಡ್ತಾನೆ ಗೈಸ್, ನಾವು ಆಚೆ ಹೋಗೋಣ, ಜಿಮ್ಮಿ ಕವರ್ ಮಾಡ್ತಾನೆ. ನಾವು ಸಣ್ಣ ಪಿಸ್ಸು ಹಿಡ್ಕೊಂಡು ಹೋಗ್ತಾ ಇದ್ದಾವೆ ಯಾರಾದ್ರು ಸಡನ್ಲಿ ಬಂದರೆ. ಓ ಮೈ ಗಾಡ್ ಗೈಸ್, ನೋಡ್ತಾ ಇದ್ರೆ ಯಾವ ರೀತಿ ಹೊಡ್ತಿದ್ದಾರೆ ಅಂತ ಹೇಳಿದರೆ ಮೈಕಲ್ಗೆ. ಈ ಎಷ್ಟು ದಿನ ಆಯಿತು ಗೊತ್ತಿಲ್ಲ ಗೈಸ್, ಮೈಕಲ್ ಸ್ನಾನ ಮಾಡೋದು ಆ ರೀತಿಯಾಗಿದೆ ಗೈಸ್. ಶಿಟ್. ಓಹೋ ಮೈ ಗಾಡ್, ನೋಡ್ತಾ ಇದ್ರ ಗೈಸ್, ಮೈಕಲ್ಗೆ ಸರಿ ಹೊಡೆದಿದ್ದಾರೆ ಗೈಸ್. ಶಿಟ್. ಮೈಕಲ್ಗೆ ಎದ್ದೇಳೋಕ್ಕೂ ಆಗ್ತಾಯಿಲ್ಲ, ಆ ಪರಿಸರಿದ್ದಾನೆ. ಆ್ಯಂಡ್ ಮೈಕಲನ್ನು ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ಬೇಕು ಗೈಸ್. ಫಸ್ಟ್ ಈ ಪೊಲೀಸರನ್ನು ಓಡಿಸ್ಬೇಕು, ಪೊಲೀಸರು ಬರ್ತಾ ಇರ್ತಾರೆ. ಮತ್ತೆ ಪೊಲೀಸರಿಗೆ ನಾವು ಸಿಕ್ಕಿದ್ರು ಉಂಟಲ್ಲ, ಮೈಕಲ್ ಇಲ್ಲಿ, ಪೊಲೀಸರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಮೊದಲೇ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದೇವೆ ಗೈಸ್, ನಾವು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದೆ. ಯಾಕಂದರೆ ಹೇಳಿದಲ್ಲಿ ಮೈಕಲ್ ಮೊದಲೇ ಎದ್ದೊಳಕ್ಕೆ ಆಗ್ತಾ ಇಲ್ಲ ಅವನಿಗೆ. ಫಸ್ಟ್ ಅವನಿಗೆ ಡೋಸ್ ಕಿಸಿ ಏನಾದರೂ ಕೊಡಬೇಕು ಗೈಸ್. ಡೋಸ್ ಕಿಸಿ ಏನು ಕೊಟ್ಟರೆ ಅವನಿಗೆ ಸ್ವಲ್ಪ ಎನರ್ಜಿ ಬರುತ್ತೆ, ಎನರ್ಜಿ ಬಂದರೆ ನಂತರ ಅವ್ನಿಗೆ ಕರ್ಕೊಂಡು ಹೋಗೋಣ, ಅವನಿಗೆ ಒಂದು ಗನ್ ಕೊಡೋಣ, ಸರಿಯಾಗುತ್ತೆ.
ಓ ಜಿಮ್ಮಿ ಕವರ್ ಮಾಡ್ತಾ ಇದ್ದಾನೆ, ತೊಂದರೆ ಇಲ್ಲ, ಜಿಮ್ಮಿ ಕವರ್ ಮಾಡ್ತಾ ಇದ್ದಾನೆ. ಓ ಮೈ ಗಾಡ್, ಪೊಲೀಸ್ ಮಾತ್ರ ಈ ಕಡೆಯಿಂದ ಬರ್ತಾ ಇದಾರೆ ಗುರು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಈ ಪೊಲೀಸರ ತಲೆನೋವು. ಇದು ಹೈವೇ ಪೊಲೀಸ್ ಗೈಸ್, ಸುಮ್ಮನೆ ತಲೆ ನೋಡ್ತಾರೆ. ಈ ಲೋಕಲ್ ಪೊಲೀಸ್ ಇರುತ್ತಲ್ಲ, ಅವ್ರು ತುಂಬ ಸ್ಟ್ರಾಂಗ್ ಆ್ಯಕ್ಚುಲಿ. ಸ್ವಲ್ಪ ಸ್ಟ್ರಾಂಗ್, ನಮಗೆ ಲಾಸ್ ಆ್ಯಂಡೋಸ್ ಥರ ಅಲ್ಲ, ಇವ್ರು ಸ್ವಲ್ಪ ಕಿರಿಕಿರಿ ಆ್ಯಂಡ್ ಕಂಟಿನ್ಯೂಸ್ ತುಂಬ ಜನ ಬರ್ತಾರೆ. ಜಿಮ್ ಓಕೆ, ಇವನ ಕಾಲಿಗೆಲ್ಲ ತುಂಬ ನೋವಿದೆ ಅನಿಸುತ್ತೆ ಗೈಸ್, ತುರಿಸ್ತಾ ಇದೆ ಅನಿಸುತ್ತೆ. ನೋಡಿ, ಅವ್ನು ತುರಿಸ್ತಾ ಇದ್ದಾನೆ ಕಾಲಿಗೆಲ್ಲ. ಇವ್ರು ನೋಡಿದರೆ ಪಾಪ ಅನಿಸುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ನೋಡಿಕೊಂಡ್ರೆ ಫೈನಲ್ ಗೈಸ್, ಹೇಗೂ ಹಾಗೂ ಡೋಸ್ ಎಲ್ಲ ಕೊಟ್ಟು ಅವನನ್ನು ನಿಲ್ಲಿಸಿದ್ವಿ, ಆದರೂ ಅವನಿಗೆ ನಿಲ್ಲೋಕ್ಕಾಗ್ತಾ ಇಲ್ಲ. ಅವನನ್ನು ಕರ್ಕೊಂಡೇ ಹೋಗಬೇಕಷ್ಟೇ. ಈ ಪೊಲೀಸರಂತೂ ಹಿಂದೆ ಮುಂದೆ ಬರ್ತಾನೆ ಇರ್ತಾನೆ ಗುರು. ಅಯ್ಯೋ ಶಿಟ್, ಏನು ಮಾಡೋಕ್ಕಾಗಲ್ಲ. ಈ ಪೊಲೀಸ್ ಹೋಗೋರಿಗೆ ನಮಗೆ ಸ್ವಲ್ಪ ಕಷ್ಟ ಅಷ್ಟೇ. ಓ ನನ್ನ ಮಗ, ಹಿಂದಿಂದ ಬರ್ತೀಯ ಆ್ಯಂಡ್ ಸ್ವಲ್ಪ ಡ್ಯಾಮೇಜ್ ಆದರೆ ಜಿಮ್ ಮೈಕಲ್ಗೆ ಸ್ವಲ್ಪ ಡ್ಯಾಮೇಜ್ ಆದರೆ ಪಕ್ಕ ಸಾಯ್ತಾನೆ ಗೈಸ್. ಈ ಪರಿಸ್ಥಿತಿಯಲ್ಲಿ ಅವನು ಗುಂಡು ಬಿದ್ದರೆ ಬಂದು 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 ಅವ್ರು ಎಲ್ಲ ಕಡೆ ಕವರ್ ಮಾಡಬೇಕು ಗೈಸ್, ಇಲ್ಲಾಂದರೆ ಕಷ್ಟ ಇದೆ. ಜಿಮ್ಮಿ ಆ ಕಡೆ ಮಾಡ್ತಾನೆ ಅನಿಸುತ್ತೆ, ಜಿಮ್ಮಿ ಆ ಕಡೆ ಕವರ್ ಮಾಡ್ತಾನೆ ಬಿಡಿ. ಆ್ಯಂಡ್ ಸೇಫ್ಟಿಗೆ ಮೈಕಲ್ಲಿಗೆ ಗುಂಡು ಬಿದ್ದರೆ ಮಾತ್ರ ಪಕ್ಕ ಸಾಯ್ತಾನೆ, ಅದಕ್ಕೋಸ್ಕರ ನಾವು ಕೇರ್ಫುಲ್ ಆಗಿರಬೇಕು. ಓಕೆ, ಆ್ಯಂಡ್ ಮೈಕಲ್ಗೆ ಗನ್ ಗಿನ್ ಕೊಡೋಣ ಗೈಸ್, ಸ್ವಲ್ಪ ಟೈಮ್ ತೊಗೊಳ್ಳಿ. ಸ್ವಲ್ಪ ಟೈಮ್ ತೊಗೊಂಡ ಅವನು ಸ್ವಲ್ಪ ಸುಧಾರಿಸ್ತಾನೆ, ಅಂದರೆ ಡೋಸ್ ಕೊಟ್ಟಿದ್ದೇವೆ ಅದಕ್ಕೋಸ್ಕರ. ಆ್ಯಂಡ್ ನೋಡೋಣ. ಆ್ಯಂಡ್ ಈ ಕಡೆ ಎಲ್ಲ ಪೊಲೀಸ್ ಸದ್ಯಕ್ಕೆ ಹೋಯ್ತು ಅನ್ಸುತ್ತೆ. ಸ್ಟಾರ್ ಇಲ್ಲ, ಬ್ಲಿಂಕ್ ಆಗ್ತಿದೆ ಗೈಸ್. ಇವರು ಹೇಗೆ ಎಸ್ಕೇಪ್ ಆಗೋದು ಓಕೆ ನನಗೂ ಗೊತ್ತಿಲ್ಲ. ಬಂದ್ರೆ ಬಂದ್ರೆ ಇಲ್ಲ ಇಲ್ಲ ಬಂದ್ರೆ ಅನ್ಸುತ್ತೆ, ಮೇಬಿ ಗೊತ್ತಿಲ್ಲ ನನಗೆ. ಏ ಜಿಮ್ಮಿ ಹಿಂದೆ ನೋಡು ಮಾರೆ, ಬಂದ್ರೆ ನೋಡೋ ಆಚೆ. ಓ ಬಂದ ಬಂದ ಮಾರೆ. ಓಕೆ ಓಕೆ, ನೋಡಿ ತೊಂದರೆ ತೊಂದರೆ ಇಲ್ಲ. ಜಿಮ್ಮಿ ಅಲರ್ಟ್ ಆದ, ಜಿಮ್ಮಿ ಅಲರ್ಟ್ ಆದ, ತೊಂದರೆ ಇಲ್ಲ. ಅವನಿಗೆ ಗೊತ್ತಾಗಿದೆ ಇತ್ತೀಚೆಗೆ, ಅಂದರೆ ಸ್ಟಾರ್ಟಿಂಗ್ ಒಂದು 2-3 ಟನ ಫೈಟ್ ಎಲ್ಲ ಮಾಡಿದಲ್ಲ, ಗೊತ್ತಾಗಿದೆ. ಇನ್ನು ಜಿಮ್ಮಿ ಓನಾಗಿ ಮಾಡ್ಬೋದು ಆ್ಯಂಡ್ ಅವ್ನು ಬಿಸ್ನೆಸ್ ಎಲ್ಲ ಮಾಡ್ಬೋದು ಇನ್ನು ಮುಂದೆ. ಆ್ಯಂಡ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪ್ರಾಕ್ಟೀಸ್ ಆಗಲಿ ಅಂತೇಳಿ. ಓಕೆ ಓಕೆ, ಮೈಕಲ್ಲಿಗೆ ಗನ್ ಕೊಟ್ಟಿದ್ದೇವೆ, ಮೈಕಲ್ಲೆಲ್ಲ ಅಲರ್ಟ್ ಆದು. ಆ್ಯಂಡ್ ನಮ್ಮ ಫೈಟ್ ಇನ್ ಸ್ಟಾರ್ಟ್ ಏನು ಎಸ್ಕೇಪ್ ಆಗಲೇಬೇಕು ಗೈಸ್. ಓಕೆ, ಹೊರಗಡೆ ಹೋಗಲೇಬೇಕು. ಪೊಲೀಸ್ರು ಇಲ್ಲಾಂದರೆ ಬರಲ್ಲ. 4 ಸ್ಟಾರ್ ಆಯಿತು, ಇನ್ನು ಯಾವುದೇ ಕಾರಣಕ್ಕೂ ನಿಲ್ಸೂ ಆಗಿಲ್ಲ. FIB ಬರುತ್ತೆ, ನಾನು 5 ಸ್ಟಾರಿಗೆ ಮಿಲಿಟ್ರಿ ಬರುತ್ತೆ ಗೈಸ್. ನಾವು 4 ಸ್ಟಾರಿಗೆ ಇದ್ದೇವೆ, ಬೇಗ ಬೇಗ ಹೊರಡಬೇಕು. FIBಯಲ್ಲೇ ಸ್ಟಾಪ್ ಆಗಲಿ, ಮಿಲಿಟ್ರಿ ಬಂದರೆ ದೇವರನಿಗೆ ಬೇಡ ಗುರು. ಆ ತಲೆನೋವು ಅಂತ ಬೇಡ, ಎಷ್ಟು ತಲೆ ತಿಂತಾರೆ ಅಂತ ಮಿಲಿಟ್ರಿ ಬಂದರೆ. FIB ಪೊಲೀಸ್ ಆದರೆ ತೊಂದರೆ ಇಲ್ಲ ಗೈಸ್, ಹೇಗೂ ಎಸ್ಕೇಪ್ ಆಗ್ಬೋದು. ಈ ಮಿಲಿಟ್ರಿ ಅವ್ರದ್ದೇ ದೊಡ್ಡ ರಗಳೆ, ಅವ್ರು ಬಂದರೆ ಮಾತ್ರ ಮತ್ತೆ ಕೇಳಲೇಬೇಡಿ, ಒಂದು ತಲೆನೋವು. ಅದಕ್ಕೂ ಮುಂಚೆ ನಾನು ಹೋಗ್ತಾ ಇದ್ದಾನೆ. ಓಹೋಹೋಹೋ, ಯಾರೂ ಇಲ್ಲ ಅನಿಸುತ್ತೆ. ಕ್ಲಿಯರ್ ಆಗಿ, ಕ್ಲಿಯರ್ ಕ್ಲಿಯರ್ ಇದೆಲ್ಲ. ಓಕೆ ಕ್ಲಿಯರ್ ಇದೆ ಗೈಸ್, ಹೋಗೋಣ. ಒಂದು ಕಡೆ ನೋಡಿಕೊಂಡ್ರೆ ಯಾರೂ ಇಲ್ಲ. ಓಕೆ, ಓ ಮೈ ಗಾಡ್, ಓಕೆ ಇಲ್ಲ. ಓಕೆ ಬಂದರು ಬಂದರು ನಮ್ಮ ಅನುಮತಿ ಬಂದರು. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಶಿಟ್ ಶಿಟ್ ಶಿಟ್. ಓಕೆ ಓಕೆ ಓಕೆ, ಕ್ಲಿಯರ್ ಆಯ್ತು, ಕ್ಲಿಯರ್ ಆಯ್ತು, ಕ್ಲಿಯರ್ ಆಯ್ತು. ಓಕೆ, ಆ್ಯಂಡ್ ನೋಡಿಕೊಂಡ್ರೆ ಒಬ್ಬ FIB ಆ್ಯಕ್ಚುಲಿ ಬಂದಿರೋದು. FIB ಬಂದರೆ ಸ್ವಲ್ಪ, ಓ ಬಂದ ಬಂದ ಪೊಲೀಸ್, ಪೊಲೀಸ್ ಬಂದ. FIB ಬಂದರೆ ಕಷ್ಟ ನಮಗೆ, ಲೋಕಲ್ ಪೊಲೀಸ್ ಆದರೆ ತೊಂದರೆ ಇಲ್ಲ. ಅಂಟು ನೋಡ್ತಾ ಇದ್ರೆ ಹೊರಗಡೆ ಎಷ್ಟು ಪೊಲೀಸ್ ಇದ್ದಾರೆ ಅಂತ. ಫಸ್ಟ್ ನಾವು ಎಸ್ಕೇಪ್ ಆಗಬೇಕು, 3 ಜನ ಕಡೆ ಕವರ್ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಮೈಕಲ್ ಸ್ವಲ್ಪ ಶಾರ್ಪ್ ಅಲ್ಲಿ, ನಿಮ್ಗೆ ಗೊತ್ತಿರೋ ಹಾಗೆ. ಮೈಕಲ್ ಮುಂದೆ ಮುಂದೆ ಹೋಗಿ ಹೊಡಿತಾನೆ ಅವನಿಗೆ, ಏನು ಕೇರ್ಲೆಸ್, ಸ್ವಲ್ಪ ಇದೆಯಲ್ಲ, ಸ್ವಲ್ಪ ಕೂಡ ಇದೆಯಲ್ಲ, ಸೀದಾ ಹೋಗಿದೆ. ಆ್ಯಂಡ್ ನೋಡಿಕೊಂಡ್ರೆ 2 ಗಾಡಿ ಇದೆ ಪೊಲೀಸ್. ಓಕೆ ಓಕೆ, ಈ ಕಡೆ ಈ ಕಡೆ ಯಾಕೆ ಬರಿ 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 ಬನ್ನಿ, ಈ ಕಡೆ ಈ ಕಡೆ ಬಣ, ಈ ಕಡೆ ಈ ಕಡೆ ಬಾ 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 ಬಾ, ಜಿಮ್ಮಿ ಬಾ, ಜಿಮ್ಮಿ ಬಾ. ನಿಮಗೆ ಓಡೋಕ್ಕಾಗ್ತಾ ಇಲ್ಲ ಮರ, ಬೇಗ ಬಾ ಮರ. ಅಲ್ಲಿ ಹಿಂದ್ಗಡೆ ಕವರ್ ಮಾಡ್ತಾ ಇರಬೇಕು, ಮೇಲ್ಗಡೆ ಚಾಪರ್ ಬಂದಿದೆ ಗೈಸ್, ಚಾಪರ್ ಬಂದಿದೆ. ಚಾಪರ್ ಎಲ್ಲಿ ಬೇಕಿದ್ರೂ ಹೊಡಿಬೋದು. ಆ್ಯಂಡ್ ಗೈಸ್, ನಮ್ಮ ಗಾಡೀಲಿ ಎಸ್ಕೇಪ್ ಆಗೋಣ. ಆ್ಯಂಡ್ ನಂತರ ನಾವು ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ, ಆ ಅಂಡರ್ ವಾಟರ್ ಮಾಫಿಯನ್ನು ಹುಡ್ಕೊಂಡು ಹೋಗ್ಬೇಕು ಗೈಸ್. ಅಂಡರ್ ವಾಟರ್ ಮಾಫಿ ಎಲ್ಲಿದೆಯೋ ಅಲ್ಲಿ ಹುಡ್ಕೊಬೇಕು. ಜಿಮ್ಮಿ ಮತ್ತು ಈ 3 ಜನ ಹೋಗ್ಬೇಕು ಅಂಡರ್ ವಾಟರ್ ಮಾಫಿಗೆ. ನಾವು ಒಂಥರ ವಾರ್ನಿಂಗ್ ಕೊಟ್ಟೇ ಬರಬೇಕು ಗೈಸ್. ಆ್ಯಂಡ್ ಈ ವಿಷಯದಲ್ಲಿ ಇಲ್ಲೇ ಕ್ಲಿಯರ್ ಮಾಡಿಬಿಡ್ಬೇಕು, ಯಾಕಂತ ಹೇಳಿದರೆ ಇದು ಮುಂದೆ ಕಂಟಿನ್ಯೂ ಆಗಬಾರ್ದು, ಅದು ನಮಗೂ ಸಮಸ್ಯೆ, ಸುಮ್ಮನೆ ತಲೆನೋವೆಲ್ಲ ಕೊಡ್ತಾ ಇರ್ತಾರೆ. ಆ್ಯಂಡ್ ಇವತ್ತೇ ಗೈಸ್ ಕ್ಲಿಯರ್ ಮಾಡಬೇಕು, ಇದು ಏನೇ ಆದರೆ ತೊಂದರೆ ಇಲ್ಲ. ಎಷ್ಟೇ ಎಫರ್ಟ್ ಆಗಿದೆ, ಅವನು ಬೇರೆ ಹಳ್ಳಿಗೆ ಹೋಗಿದ್ದಾನೆ ಅಂತ, ಸಹ ಹಳ್ಳಿಗೆ ಹೋಗಬೇಕು ಹುಡ್ಕೊಂಡು. ಆ್ಯಂಡ್ ಕ್ರಿಸ್ಮಸ್ಗೆ ಅಂತ ಹಳ್ಳಿಗೆ ಹೋಗಿದ್ದಾನೆ, ಬಟ್ ಅದನ್ನು ಹಳ್ಳಿಗೆ ನಾವು ಹೋಗಬೇಕು ಗೈಸ್. ಆ ಹೋಗಿ ಇವತ್ತೇ ಇದನ್ನು ಕ್ಲಿಯರ್ ಮಾಡಬೇಕು. ಆ್ಯಂಡ್ ಗೈಸ್, ಇದು ನಿಮಗೆ ಎಪಿಸೋಡ್ ಯಾವ್ದಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನಂತರ ನಾನು ಮುಂದಿನ ಎಪಿಸೋಡನ್ನು ನಾನು ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ಕಂಟಿನ್ಯೂ ಮಾಡ್ತಾನೆ. ಆ್ಯಂಡ್ ಗೈಸ್, ನಾವೀಗ ಡೈರೆಕ್ಟಾಗಿ ಲಾಸ್ ಆ್ಯಂಡೋಸ್ ಕಡೆ ಹೋಗ್ತಾ ಇದ್ದೆ. ಲಾಸ್ ಆ್ಯಂಡೋಸ್ ಕಡೆ ಹೋಗಿ ನಮಗೆ ಲಾಸ್ಟರ್ ಹತ್ರ ಈ ವಿಷಯನ ಶೇರ್ ಮಾಡಬೇಕು. ಆ್ಯಂಡ್ ಅವನು ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಿರುತ್ತೆ ನನಗೆ. ಎಸ್ಕೇಪ್ ಅಲ್ಲ, ಆ್ಯಕ್ಚುಲಿ ಅವ್ನು ಕ್ರಿಸ್ಮಸ್ಗಿಂತ ಹೋಗಿರೋದು. ಬಟ್ ಅಲ್ಲಿ ಎಲ್ಲಿದ್ದಾನೆ ಅಂತ ಹುಡುಕಬೇಕು, ಹುಡುಕಿ ನಾವು ರಿಟರ್ನ್ ಬರೋಣ. ಆ್ಯಂಡ್ ಅವನನ್ನು ಹುಡ್ಕೊಂಡು ಹೋಗಬೇಕು, ಜೊತೆಗೆ ವಾರ್ನಿಂಗ್ ಕೊಡಬೇಕು ಗೈಸ್. ಯಾಕಂತೇಳಿದರೆ ಇದು ಮುಂದೆ ಕೂಡ ಕಂಟಿನ್ಯೂ ಆಗ್ಬೋದು. ಅವನು ಇನ್ನೂ ಊಹಾಹೋಹಗಳನ್ನೆಲ್ಲ ತಗೊಂಡು ಬಂದು ಸುಮ್ಮನೆ ಯಾರನ್ನು ಕಿಡ್ನಾಪ್ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ, ತುಂಬ ಕಷ್ಟ ಆಗೋದು. ಅದಕ್ಕೋಸ್ಕರ ಗೈಸ್, ಇದು ಯಾಕಂದ್ರೆ ದೊಡ್ಡ ಗ್ಯಾಂಗ್, ನಿಮ್ಗೆ ಗೊತ್ತಿರೋ ಹಾಗೆ ಅಂಡರ್ ವಾಟರ್ ತುಂಬ ದೊಡ್ಡ ಗ್ಯಾಂಗ್. ಸುಮ್ಮನೆ ಕಿರಿಕ್ ಮಾಡಿದ್ರೆ ದೊಡ್ಡ ಟೈಮ್ ವೇಸ್ಟ್ ಆಗುತ್ತೆ, ಇಡೀ ಫ್ಯಾಮಿಲಿ ಅದು ಇದು ಸುಮ್ಮನೆ ರಗಳಾಗುತ್ತೆ. ಅದಕ್ಕೋಸ್ಕರ ಗೈಸ್, ಓಕೆ. ಆ್ಯಂಡ್ ನಿಮಗೆ ಎಪಿಸೋಡ್ ಇರೋಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮುಂದಿನ ಎಪಿಸೋಡನ್ನು ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಮಾಡ್ತಾನೆ. ಸಿಗೋಣ ಗೈಸ್ ಅಲ್ಲಿವರೆಗೆ. ಟೇಕ್ ಕೇರ್, ಬೈ ಬೈ. ಯಾರಾದ್ರೂ ಲೈಕ್ ಮಾಡಿಲ್ಲ ಅಂದರೆ ಇವಾಗಿನ ಲೈಕ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಗೈಸ್, ಬೈ ಬೈ, ಟೇಕ್ ಕೇರ್.